ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಸಾಡೆ ಸಾತಿ ಅಂದರೆ ಶನಿ ಕಾಟ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೋಣ. ಈ ಸಾಡೆ ಸಾತಿ ಮತ್ತು ಈ ಶನಿ ಕಾಟ ಯಾವಾಗ ಬರುತ್ತೆ, ಯಾವಾಗಿಂದ ಈ ಶನಿ ಕಾಟ ಶುರು ಆಗುತ್ತೆ, ಮತ್ತು ಈ ಶನಿ ಕಾಟ ಶುರು ಆದಾಗ ನಾವು ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಹಲಗೂರಿನ ಜ್ಯೋತಿಷಿಗಳು ಮತ್ತು ವಾಸ್ತುತಜ್ಞರಾಗಿರುವಂಥ ಶ್ರೀ ಚಂದ್ರಶೇಖರ್ ಆದ್ಯಾರವರು ತಿಳಿಸ್ಕೊಳ್ತಾರೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೀವು ವಾಚ್ನ ಮಾಡಿ, ಮತ್ತು ಇದರ ರಿಲೇಟೆಡ್ ಏನೇ ನಿಮ್ಮ ಒಂದು ಡೌಟ್ಸ್ಗಳಿದ್ರೂ ಕೂಡ ಅದನ್ನು ಕಾಮೆಂಟ್ಸ್ಗಳನ್ನ ಮಾಡಿ ಕೇಳ್ಬೋದು. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ಈ ಸಾಡೆ ಸಾತಿ ಅಥವಾ ಶನಿ ಕಾಟದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನೇಶ್ವರ ಗ್ರಹ, ಈ ಗ್ರಹ ಮಂದಗತಿಯ ಗ್ರಹ, ಅಂದರೆ ನಿಧಾನವಾಗಿ ಚಲಿಸುವಂತಹ ಗ್ರಹ. ಒಂದು ರಾಶಿಯನ್ನು ಸಂಚಾರ ಮಾಡಲು ಶನಿ ಗ್ರಹಕ್ಕೆ 2.5 ವರ್ಷಗಳ ಕಾಲ ಬೇಕಾಗುತ್ತೆ. 12 ರಾಶಿಗಳನ್ನು ಸಂಚಾರ ಮಾಡಲು 30 ವರ್ಷಗಳ ಕಾಲ ಬೇಕಾಗುತ್ತೆ. ಶನಿ ಮೇಷದಿಂದ ಮೀನರಾಶಿವರೆಗೆ ತಲುಪುವಷ್ಟರಲ್ಲಿ 30 ವರ್ಷಗಳ ಕಾಲ ಬೇಕಾಗುತ್ತೆ. ಈ 30 ವರ್ಷದಲ್ಲಿ ಶನಿ ಪ್ರತಿಯೊಂದು ರಾಶಿಗೂ ಸಹ ಸಾಡೆ ಸಾತ್ ದೋಷವನ್ನು ನೀಡ್ತಾ ಹೋಗ್ತಾರೆ. ಸಾಡೆ ಸಾತ್ ಅಂತಂದರೆ 7.5 ವರ್ಷ ಶನಿ ಕಾಟ ಅಂತೇಳಿ ಹೇಳ್ತಾರೆ. ಹೇಗೆ ಈ ಸಾಡೆ ಸಾತ್ ಉಂಟಾಗುತ್ತೆ ಅಂತಂದರೆ, ಜನ್ಮ ಗೋಚಾರದಲ್ಲಿ ಚಂದ್ರ ಇರುವಂಥ ರಾಶಿ, ಜನ್ಮರಾಶಿ, ಈ ಜನ್ಮರಾಶಿಗೆ ದ್ವಾದಶದಲ್ಲಿ ಚಂದ್ರನಿಗೆ ವ್ಯಯದಲ್ಲಿ ಶನಿ ಇದ್ದು, ಮತ್ತು ಜನ್ಮ ರಾಶಿಯಲ್ಲಿ ಶನಿ ಇದ್ದು, ಚಂದ್ರನಿಂದ ದ್ವಿತೀಯ 2ನೇ ಮನೆಯಲ್ಲಿ ಶನಿ ಇದ್ದರೆ ಸಾಡೆ ಸಾತ್ ದೋಷ ಉಂಟಾಗುತ್ತೆ. 2.5, 2.5, 2.5 ಒಟ್ಟು 7.5 ವರ್ಷ ಈ ಸಾಡೆ ಸಾತ್ ದೋಷ ಉಂಟಾಗುತ್ತೆ. ಈ ಸಾಡೆ ಸಾತ್ ದೋಷ ಉಂಟಾದರೆ ಏನೇನು ತೊಂದರೆಗಳಾಗತ್ತೆ, ಏನೇನು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಇದರಲ್ಲಿ ಹಾಗಾದರೆ ಸುಖನೇ ಇಲ್ವಾ, ಇದರಿಂದ ಯಾವುದೇ ಸಂತೋಷಗಳು ಇಲ್ವಾ ಅನ್ನೋದನ್ನು ನೋಡೋಣ ಬನ್ನಿ. ಶನಿ ಗ್ರಹವು ಕರ್ಮಕ್ಕೆ ಕಾರಕ ಗ್ರಹ, ಅಂದರೆ ಮನುಷ್ಯ ಮಾಡಿರುವಂತಹ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಸಂಚಿತ, ಆಗಾಮಿ, ಸೂಚಿತ ಅಂತೇಳಿ 3 ಕರ್ಮಗಳಿದೆ. ಇದಕ್ಕೆ ತಕ್ಕಂಥ ಕರ್ಮ ಫಲವನ್ನು ಈ ಗ್ರಹ ಕೊಡ್ತಾ ಹೋಗುತ್ತೆ. ಹೇಗೆ ಅಂತಂದರೆ, ಶನಿ ಗ್ರಹವು ಹೇಗೆ ಕರ್ಮಕ್ಕೆ ಕಾರಕನೋ ಹಾಗೆ ಆಯುಷ್ಯ ಕಾರಕನಾಗಿ, ದುಃಖಕ್ಕೆ ಕಾರಕನಾಗಿ ಮೋಸ, ವಂಚನೆ, ಅನುಮಾನ, ಹವಮಾನ ಹಾಗೂ ಮೃತ್ಯುಕಾರಕನಾಗಿ, ದೀರ್ಘ ರೋಗಬಾಧೆಗೆ ಕಾರಕನಾಗಿ ಶನಿ ಗ್ರಹವು ಜನ್ಮ ಜಾತಕದಲ್ಲಿ ಶುಭ ಫಲವನ್ನು ಒಳ್ಳೆಯ ಸ್ಥಾನದಲ್ಲಿದ್ದರೆ ತನ್ನ ದಶಾ ಭುಕ್ತಿ ಕಾಲಗಳಲ್ಲಿ ಕೊಡುವಂಥದ್ದು. ಅದೇ ರೀತಿ ಶನಿ ಗ್ರಹವು ಬಾಧಕನಾಗಿ, ಮಾರಕನಾಗಿ, ನಿಶಕ್ತನಾಗಿದ್ದರೆ ತನ್ನ ದಶಾ ಭುಕ್ತಿ ಕಾಲಗಳಲ್ಲಿ ಅತ್ಯಂತ ಕೆಟ್ಟ ಫಲವನ್ನು ಮನುಷ್ಯನಿಗೆ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಜರ್ಜರಿತಗೊಳಿಸುತ್ತಾನೆ. ಸಾಡೆ ಸಾತಿಯನ್ನು ಜನ್ಮ ರಾಶಿಯಿಂದಲೇ ಪರಿಗಣಿಸಲಾಗುತ್ತದೆ. ಜನ್ಮ ರಾಶಿಯಲ್ಲಿ ಚಂದ್ರನಿರುವುದರಿಂದ ಚಂದ್ರ ಮನಸ್ಸಿಗೆ ಕಾರಕ. ಶನಿ ಗ್ರಹವು ಮೊದಲು ಮನಸ್ಸಿನ ಮೇಲೆ ಒತ್ತಡವನ್ನು, ಮಾನಸಿಕವಾಗಿ ಹಿಂಸೆಯನ್ನು, ಮಾನಸಿಕ ತೊಂದರೆಗಳನ್ನು ನೀಡುವಂಥದ್ದಾಗಿದೆ. ಹಾಗಾದರೆ ಈ ಶನಿ ಗ್ರಹ 7.5 ವರ್ಷ ಸಾಡೆ ಸಾತಿ ಇರುತ್ತೆ, 7.5 ವರ್ಷನೂ ಸಹ ತೊಂದರೆಗಳಾಗುತ್ತಾ, ಈ 7.5 ವರ್ಷ ನಾವು ತುಂಬ ಹಿಂಸೆ ಪಡಬೇಕಾ, ನಮಗೆ ಈ 7.5 ವರ್ಷದಲ್ಲಿ ಶುಭ ಫಲಗಳು ದೊರೆಯೋದಿಲ್ವಾ ಅಂತ ಕೇಳೋದಾದರೆ, ಈ 7.5 ವರ್ಷದಲ್ಲಿ ಶನಿಗ್ರಹ ಇಂತಿಷ್ಟು ದಿನಗಳು ಶುಭ ಫಲ ಅಶುಭ ಫಲಗಳನ್ನು ದೇಹದ ಅಂಗಭಾಗದ ಮೇಲೆ ಕೊಡುವಂಥ ಫಲ ಉಂಟು ನೋಡೋಣ ಬನ್ನಿ. ಶನಿಗ್ರಹವು ಮೊದಲ 100 ದಿನಗಳ ಕಾಲ ಮುಖದಲ್ಲಿ ಸಂಚರಿಸುವುದರಿಂದ ವಿಧ ವಿಧವಾದಂತಹ ಕಷ್ಟಗಳು, ನೋವುಗಳು, ದುಃಖಗಳನ್ನು ಕೊಡುತ್ತಾ ಹೋಗುತ್ತಾರೆ. ಶನಿಗ್ರಹವು ದಕ್ಷಿಣ ಭುಜದಲ್ಲಿ 400 ದಿನಗಳ ಸಂಚಾರ, ಅಂದರೆ
ನೂರು ದಿನದ ನಂತರ ಆದಮೇಲೆ 400 ದಿನ, 100 ರಿಂದ 500 ತನಕ, 500 ದಿನಗಳವರೆಗೆ. ಹಾತುರದ ನಿರ್ಧಾರ, ಶುಭ ಮತ್ತು ಅಶುಭ ಫಲ ಎರಡನ್ನೂ ಸಹ ಈ 400 ದಿನಗಳಲ್ಲಿ ಕೊಡ್ತಾ ಹೋಗ್ತಾರೆ. ಪಾದದಲ್ಲಿ 600 ದಿನಗಳವರೆಗೆ ಸಂಚಾರ ಮಾಡ್ತಾರೆ. ಈ ಸಮಯದಲ್ಲಿ ಹಲೆದಾಟ, ದೇಶ ವಿದೇಶವನ್ನು ಸುತ್ತಾಡುವಂಥದ್ದು, ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಆಗಿರುತ್ತೆ. ಶನಿಗ್ರಹವು ಉದರ ಭಾಗದಲ್ಲಿ 500 ದಿನಗಳ ಸಂಚಾರವಿರುತ್ತೆ. ಈ ಸಂದರ್ಭದಲ್ಲಿ ಧನ ಕನಕಗಳ ಪ್ರಾಪ್ತಿ, ದ್ರವ್ಯ ಪ್ರಾಪ್ತಿ, ಆಸ್ತಿಯನ್ನು ಮಾಡುವಂಥದ್ದು ಹಾಗೂ ಅಭಿವೃದ್ಧಿಯನ್ನು ಹೊಂದುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿಯಾಗುವಂಥದ್ದು, ಹೆಚ್ಚು ಗಳಿಕೆ, ಸ್ಥಾನ, ಸನ್ಮಾನ, ಕೀರ್ತಿಗಳು ಲಭಿಸುವಂಥದ್ದು ಈ ಸಮಯದಲ್ಲಿ ಇರುತ್ತೆ. ಮುಂದಿನ 400 ದಿನಗಳಲ್ಲಿ ಉತ್ತರ ಭುಜದಲ್ಲಿ ಇದ್ದು ಈ ಸಂದರ್ಭದಲ್ಲಿ ಕಷ್ಟ, ಅನಾರೋಗ್ಯ, ಸುಖವಿಲ್ಲದಿರುವುದು, ನಷ್ಟವಾಗುವಂಥದ್ದು, ಅನಾರೋಗ್ಯ, ಮಾನಸಿಕ ದುಃಖ ಆಗುವಂಥದ್ದು ಆಗಿರುತ್ತೆ. ಮುಂದೆ 300 ದಿನಗಳ ಕಾಲ ತಲೆಯ ಭಾಗದಲ್ಲಿ ಇದ್ದು ವೃತ್ತಿಯಲ್ಲಿ ಮುನ್ನಡೆ, ಕೆಲಸ ಕಾರ್ಯಗಳಲ್ಲಿ ಸಫಲತೆ, ಹೆಚ್ಚಿನ ಲಾಭ, ವಸ್ತ್ರ ಆಭರಣಗಳನ್ನು ಗಳಿಸುವಂತಹ ಶಕ್ತಿ, ವೃತ್ತಿಯಲ್ಲಿ ಯಶಸ್ಸನ್ನು ಕೊಡುವಂಥದ್ದಾಗಿರುತ್ತೆ. ಮುಂದಿನ 200 ದಿನಗಳಲ್ಲಿ ಶನಿಗ್ರಹವು ಕಣ್ಣಿನಲ್ಲಿ ಇರುವುದರಿಂದ ಸುಖ, ಸಂತೋಷ, ಭೋಗ, ಭಾಗ್ಯ, ಐಶ್ವರ್ಯ, ಉನ್ನತ ಗೌರವ, ಸೌಭಾಗ್ಯ, ಸನ್ಮಾನಗಳನ್ನು ಕೊಟ್ಟು ಕಾಪಾಡುತ್ತದೆ. ಮುಂದಿನ 200 ದಿನಗಳಲ್ಲಿ ಶನಿಗ್ರಹವು ದುಃಖ, ಹವಾಮಾನ, ಅನುಮಾನ, ಕಷ್ಟಗಳು, ಸೋಲು, ನೋವುಗಳು, ಬಾಧೆಗಳನ್ನು ಕೊಡುವಂಥದ್ದಾಗಿರುತ್ತೆ. 7.5 ವರ್ಷ ಅಂದರೆ 2700 ದಿನಗಳು. 2700 ದಿನಗಳಲ್ಲಿ ಶನಿಗ್ರಹವು ಇಂತಿಷ್ಟು ದಿನ ಶುಭ ಫಲ ಅಶುಭ ಫಲ ಎಂದು ಹೇಳಲಾಗಿದೆ. ಹಾಗೆ ಮುಂದೆ ದ್ವಾದಶ ರಾಶಿಯಲ್ಲಿ ಸಂಚಾರ ಮಾಡಿದರೆ ಏನು ಫಲ, ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರೆ ಏನು ಫಲ ಆಗುತ್ತೆ, ದ್ವಿತೀಯದಲ್ಲಿ ಶನಿ ಸಂಚಾರ ಮಾಡಿದ್ರೆ ಏನು ಫಲವಾಗುತ್ತೆ ಅಂತೇಳಿ ನೋಡೋಣ. ಸಪ್ತಮದಲ್ಲಿ ಶನಿ ಇದ್ದರೆ, ಅಷ್ಟಮದಲ್ಲಿ ಶನಿ ಇದ್ದರೆ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಇದ್ದರೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಅದಕ್ಕೆಲ್ಲ ಯಾವ ರೀತಿ ಪರಿಹಾರಗಳನ್ನು ಮಾಡಬೇಕು, ಯಾವ ರೀತಿಯಾದಂಥ ದಾನ ಧರ್ಮ ಎಲ್ಲವನ್ನ ಮಾಡಬೇಕು ಅಂತೇಳಿ ನೋಡೋಣ. ಸಾಡೇಶಾತಿ ದೋಷ ನಿವಾರಣೆಗೆ ಒಂದೆರಡು ಪರಿಹಾರವನ್ನು ನೋಡೋಣ ಬನ್ನಿ. ಪ್ರತಿ ಶನಿವಾರ ಎಳ್ಳು ಮತ್ತು ಬೆಲ್ಲವನ್ನು ದಾನವನ್ನು ಮಾಡುವಂಥದ್ದು, ಕಪ್ಪು ಹಸುವಿನ ಹಾಲನ್ನು ಶಿವನ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡುವಂಥದ್ದು, ದ್ವಾದಶ ಲಿಂಗ ದರ್ಶನವನ್ನು ಮಾಡುವಂಥದ್ದು, ಮೃತ್ಯುಂಜಯ ಜಪ, ಆಂಜನೇಯ ಮತ್ತು ಈಶ್ವರನ ದರ್ಶನವನ್ನು ಮಾಡುವಂಥದ್ದು, ಎಳ್ಳು ಬತ್ತಿಗಳನ್ನು ಹಚ್ಚುವಂಥದ್ದು, ಶನೇಶ್ವರನನ್ನು ಸ್ಮರಣೆ ಮಾಡುವಂಥದ್ದು, ನಾಮ ಜಪವನ್ನು ಮಾಡುವಂಥದ್ದು, ಅಷ್ಟೋತ್ರಗಳನ್ನು ಮಾಡುವಂಥದ್ದು, ಶನಿ ಕವಚ ಪಾರಾಯಣವನ್ನು ಮಾಡುವುದರಿಂದ ಷಡೇಶಾತಿ ದೋಷದಲ್ಲಿ ಬರುವಂತಹ ಕಷ್ಟಗಳು, ನೋವುಗಳು, ದುಃಖ ಬಾಧೆಗಳು ನಿವಾರಣೆಯಾಗಿ ಸುಖ ಜೀವನದಿಂದ ಇರಬಹುದು. ನಮಸ್ತೆ.